ಶುಭೋದಯ ಕರ್ನಾಟಕ. ಇವತ್ತಿನ ಮೂರು ಅಪ್ಡೇಟ್ಗಳನ್ನು ನೋಡೋಣ. ನಂಬರ್ 3, ಈಗ ಮೂರ್ನಾಲ್ಕು ದಿನದಿಂದ ಬಳ್ಳಾರಿಯಲ್ಲಿ ತುಂಬ ಭರ್ಜರಿಯಾಗಿ ಉತ್ಸವ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಿಂಗರ್ಗಳಾಗಿ ಅರ್ಜುನ್ ಜಿನಿಯ ಹಾಗೂ ಮಂಗ್ಲಿ ಅವರು ಬಂದಿದ್ದರು. ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಜನ ಮುಗಿಬಿದ್ದಿದ್ರು. ಆದರೆ ಅವ್ರನ್ನ ಸ್ವಲ್ಪ ಜನ ಮಾತಾಡ್ಸೋಕ್ಕಾಗಿರಲ್ಲ ಅಥವಾ ನೋಡೋಕ್ಕಾಗಿರಲ್ಲ ಅಲ್ವಾ. ಸೊ ಅವರು ಏನು ಮಾಡಿದ್ದಾರೆ ಅಂತಂದರೆ, ಅವರು ಹೋಗಬೇಕಾದ್ರೆ ಅವರ ಕಾರಿಗೆ ಗ್ಲಾಸ್ಗೆ ಏನು ಮಾಡಿದ್ದಾರೆ, ಕಲ್ಲನ್ನು ಹೊಡೆದಿದ್ದಾರೆ. ಪೊಲೀಸರ ಲಾಠಿ ಏಟು ಕೂಡ ತುಂಬ ಜೋರಾಗಿ ಬಿದ್ದಿದ್ದಾವೆ. ನಂಬರ್ 2, ಮೋದಿಜಿಯವ್ರನ್ನ ಹಿಟ್ಲರ್ಗೆ ಹೋಲಿಸಿದ್ರು ಸಿದ್ದರಾಮಯ್ಯ ಅವರು. ಹೌದು, ಈಗ ಹಿಟ್ಲರ್ ಅಂತಂದರೆ ಒಂಥರ ಸ್ಟ್ರಿಕ್ಟು ಅಂತ ನಮ್ಮ ಎಲ್ಲರ ಮನಸ್ಸಲ್ಲಿರೋದು, ಹಿಟ್ಲರ್ ಅಂತಂದರೆ ಒಂಥರ ಟಾರ್ಚರ್ ಕೊಡೋರು. ಸೊ ಮೋದಿಜಿ ಅವ್ರನ್ನ ಹಿಟ್ಲರ್ಗೆ ಹೋಲಿಸಿದ್ದಾರೆ. ಇದಿಷ್ಟೇ ಅಲ್ಲ, ಇವ್ರು CM ಅವರ ಮನೆ ಹಾಳಾಗೋಗ ಅಂತ ಒಂದು ಮಾತು ಕೂಡ ಅಂದಿದ್ದಾರೆ. ಅಂದರೆ ಇದಕ್ಕೆ CM ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಅವ್ರಿಗೂ ನಮಗೂ ವ್ಯತ್ಯಾಸ ಏನೂ ಇಲ್ವಾ ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೇನು ತಿರುಗೇಟು ಕೊಡಬೇಕು ಅಂತ ಜನ ಕೇಳಿದಾಗ, ಅವ್ರನ್ನ ಮಾತಾಡಬೇಕು, ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಅವ್ರ ಲೆಕ್ಕಕ್ಕೆ ಇಳಿಬೇಕು. ಸೊ ಅವ್ರ ಲೆಕ್ಕಕ್ಕೆ ಇಳಿದು ಮಾತಾಡುವಂಥ ಅವಶ್ಯಕತೆ ನಮಗೇನು ನಿಂತಿಲ್ಲ. ಸೊ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇಲ್ವಾ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ತುಂಬ ರೀತಿಯಲ್ಲೇ ಅವರು ಎದುರುತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. BJPಯವರು ಸಿದ್ದರಾಮಯ್ಯ ಅವರಿಗೆ ಎದುರೇಟನ್ನು ಕೊಟ್ಟಿದ್ದಾರೆ. ನಂಬರ್ 1, ದಿ ಗ್ರೇಟ್ ಬ್ರಿಟನ್ನಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಇಲಿಗಳ ಕಾಟ ಜಾಸ್ತಿ ಆಗಿದೆ. ಎಷ್ಟು ಅಂದರೆ 20 ಕೋಟಿಗೂ ಹೆಚ್ಚು ಇಲಿಗಳು ಅಲ್ಲಿ ಕಾಣತೊಡಗಿದ್ದಾವೆ. ಎಷ್ಟು ಅಂತಂದರೆ ಸುಮಾರು ಎಲ್ಲಿ ನೋಡಿದರೂ ಇಲಿಗಳು ಕಾಣ್ತಾ ಇದ್ದಾವೆ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಕರೋನಾ ಅಬ್ಬರ ತುಂಬ ಸ್ವಲ್ಪ ಜೋರಾಗಿದೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗಿದೆ ಅಂದರೆ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸ್ವಲ್ಪ ಸ್ವಚ್ಛತೆ ಎಲ್ಲವನ್ನು ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿ ಬೇಕಾದರೆ ಅಲ್ಲಿ ಅಲ್ಲೇ ಬಿಸಾಕೋದು, ಎಲ್ಲಿ ಬೇಕಾದರೆ ಅಲ್ಲಿ ಚೆಲ್ಲಿ ಬಿಡೋದು, ಸೊ ಅವೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ರೋಡ್ಗಳಲ್ಲಿ ಇಲಿಗಳು ಅಂತಕ್ಕಂಥವು ತುಂಬ ಅಂದರೆ ತುಂಬ ಜಾಸ್ತಿ ಆಗಿದ್ದಾವೆ. ಅಲ್ಲೇ ತಿನ್ಕೊಂಡು ಅಲ್ಲೇ ಆರಾಮಾಗಿ ಅವ್ರ ಕಾರ್ಗಳಲ್ಲೇ ಮನೆ ಮಾಡ್ಕೊಂಡವು ಚೆನ್ನಾಗಿ ಇದ್ದಾವೆ. ಅದರಿಂದ ಸುಮಾರು ಅಂದರೆ ಸುಮಾರು ರೋಗಗಳು ಬರ್ತಾ ಇದ್ದಾವೆ. ಅದರಲ್ಲಿ ಈಗ ಹೊಸದಾಗಿ ಇಲಿಯ ಜ್ವರ ಅಂತ ಕೂಡ ಬರ್ತಾ ಇದೆ ಅಂತೆ. ಸೊ ಅದರಿಂದ ಅಲ್ಲಿನ ಜನ ತುಂಬ ಅಂದರೆ ತುಂಬ ಪರದಾಡ್ತಾ ಇದ್ದಾರೆ. ಇದರಿಂದ ಕೂಡ ಅಮೇರಿಕಾ ಅವೆಲ್ಲವಕ್ಕೂ ಕೂಡ ತುಂಬ ಬಂದಾಗ ಅಲ್ಲಿ ಏನು ಹೇಳಿದರು ಅಂದರೆ, ಇಲಿಗಳನ್ನು ಹಿಡಿಯೋಗೆ ಕೂಡ ಅಲ್ಲಿ ತುಂಬ ದುಡ್ಡುಗಳನ್ನು ಕೊಟ್ಟು ಅಲ್ಲೊಂದು ಜಾಬ್ ಥರ ಮಾಡಿದರು. ಅಲ್ಲೊಂದು ಸರ್ಕಾರನೇ ಒಂಥರ ಅದು ಒಂಥರ ವಿವಿಧವಾದ ಆದೇಶಗಳನ್ನು ಹೊರಡಿಸಿದರು. ಸೊ ಇಲ್ಲಿ ಕೂಡ ಇದೇ ಥರ ಈಗ ಹೊರಡಿಸ್ತಾ ಇದ್ದಾರಂತೆ. ಸುಮಾರು ದುಡ್ಡನ್ನು ಕೊಟ್ಟು ಇದೇ ಜಾಬನ್ನು ಮಾಡಲಿಕ್ಕೆ ಅಂದರೆ 24 hours ಇರುತ್ತೆ ಈ ಜಾಬ್. ಅಂದರೆ ಸ್ವಲ್ಪ ಹೊತ್ತು ಸ್ವಲ್ಪ ಮಾಡಿ ಬರೋದಲ್ಲ, 24 hours ಅಲ್ಲಿ ಜಾಬ್. ಅಂದರೆ 24 hours ಆ ಇಲಿಗಳನ್ನು ಹಿಡಿಯೋದೇ ಒಂದು ಜಾಬ್ ಆಗಿರುತ್ತೆ. ಸೊ ಅದಕ್ಕೆ 400,000 ದುಡ್ಡನ್ನು ಕೂಡ ಕೊಡ್ತಾರಂತೆ. ಸೊ ಇದಕ್ಕೆ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ, ಇಲಿಗಳನ್ನು ಹಿಡಿಯೋಕ್ಕೆ ಬರ್ತಾ ಇದ್ದರೆ ಹೋಗಿ ಜಾಯ್ನ್ ಆಗಿ. ಅವು ಸ್ಪ್ಯಾನಿಷ್ ಇಲಿಗಳಂತೆ. ಸೊ ಏನು ಮದ್ದು ಹೊಡೆದ್ರು, ಏನು ಹಾಕಿದ್ರು, ಎಷ್ಟು ಮದ್ದಿಟ್ರು, ಎಷ್ಟು ಸತ್ತೋಗ್ತಾ ಇಲ್ಲ ಅಂತೆ. ಸೊ ಇದರಿಂದ ಅಲ್ಲಿನ ಜನ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಏನು ಪರಿಹಾರ ಅಂತ ಹುಡುಕೋ ಅಂತ ಕೂತ್ಕೊಂಡಿದ್ದಾರೆ ಈಗ. ಅದಕ್ಕೆ ಏನೇನು ಮುಂದೆ ಆಗುತ್ತೋ, ಅದರಿಂದ ಇನ್ನೇನೇನು ಆಗ್ತಾವೋ, ಆಗ ಪ್ಲೇಗು ಅವು ಇವು ಅಂತೇಳಿ ತುಂಬ ಅಂದರೆ ತುಂಬ ಬರ್ತವೆ ಅದರಿಂದ ರೋಗಗಳು. ಸೊ ಈಗ ಹೊಸದಾಗಿ ಇಲ್ಲಿ ಜ್ವರ ಅಂತ ಕೂಡ ಬಂದಿದೆ ಅಂತೆ. ಸೊ ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.